ಊರಿಗರುಗಳು ದೊಡ್ಡವಾಗಿ ಈ ಗಾಡಿ ಸರಿ ಮಾಡಿ ಅದ್ರ ಮ್ಯಾಕನ್ ಕೂರಿಸ್ಕೊಂಡು ಹೋಯ್ತಾ ಇದ್ರೆ ಇಡೀ ಊರಿನ ಜನ ನಿಂತ್ಕೊಂಡು ತೇರು ನೋಡ್ದಾಗ ನೋಡ್ಬೇಕು. ಏನ್ರ ನೋಡ್ತಾ ಇದ್ದೀರಾ? ಎತ್ಕೊಂಡ್ರೆ ಆಸ್ಪತ್ರೆಗೆ ಹೋಗುವ ಏನಾದ್ರ ಬುದ್ಧಿ ಆಯ್ತಾ ಪಟೇಲ್ರೆ? ಹಬ್ಬೆ ಕಚ್ಚಿದ್ರೆ ಹೆಬ್ಬಾಗ್ಲಿಗೂ ಸುದ್ದಿ ಇಲ್ಲ ಅನ್ನೋ ಗಾದೆನ ಐತೆ. ಅಂತದ್ರಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ ಗಂಟ ಜೀವ ಉಳ್ದಾತ. ಇವ್ ಜೀವ ಉಳಿಸ್ಕೋಬೇಕು ಅಂದ್ರೆ ಮೊದ್ಲು ಹೋಗಿ ಜಾನವನ್ನು ಅವಳ ಮಗ ನಂಜುಂಡಿನ ಕರ್ಕೊಂಬನೆ. ಜಾನವ ನನ್ ಮಗನ ಅಪ್ಪೆ ಕಚ್ಚಿಬಿಟ್ಟಿದೆ, ನನ್ನ ವಂಶದ ಕೊಡಿಂದ ನೀನೇ ಕಾಪಾಡ್ಕೊಡ್ಬೇಕು. ಬಾ ಜಾನವ ಹೋಗೋಣ. ಜಾನವ ಜಾನವ ನಂಜುಂಡಿ, ನೀನಾದ್ರೂ ಅವಂಗೆ ಹೇಳು ನಂಜುಂಡಿ, ನಿನ್ ಕಾಲಕ್ಕೆ ಬೀಳ್ತೀನಿ, ನಿನ್ ಕಾಲಕ್ಕೆ ಬೀಳ್ತೀನಿ. ಜೀವಕ್ಕೇನು ಅಪಾಯ ಇಲ್ಲ, ಜ್ಞಾನ ಬಂದ ಮೇಲೆ ಈ ಔಷಧಿ ಕೊಡಿಸಿ ಎಲ್ಲ ಸರಿ. ಜಾನವ
ಯಾವ ರಂಗ ಬಂದು ನಿನ್ ಪುಟ್ಟಿ ಜೀವ ಉಳಿಸ್ಬಿಟ್ಟೆ ಕಣವ. ಸಾಕು ಕಣ್ರಪ್ಪ ಸಾಕು, ಬಾಯಿ ಕಿವಿ ಇದ್ದೆ ನಮ್ಮನ್ನ ಹಿಂಗ ಆಡಿಸ್ಬಿಟ್ಟು ಎರಡು ಇಲ್ದೆ ಕೊಲ್ಲ ದೇವ್ರಾಗಿದ್ದಿದ್ರೆ ಆಡಂಗೂ ಇರ್ಲಿಲ್ಲ ಅನುಭವಿಸಂಗೂ ಇರ್ಲಿಲ್ಲ. ನೀ ಏನೇ ಹೇಳು, ನಿನ್ನ ಮಗ ಮಾಡುತ್ತೆ ತಿನ್ಲಿಲ್ವಾ ಈಟೆಲ್ಲ ಆಗಿದ್ದು? ಹಾ ತಪ್ಪೆ, ನಾ ಮಾಡಿದ ತಪ್ಪೆ. ನೀವ್ ಹೇಳ್ದಾಗೆಲ್ಲ ಕೇಳ್ಕೊಂಡು ಚೀತಾ ಜೈಲು ಅಂತ ಅನುಭವಿಸ್ನಲ್ಲ, ಅದನ್ನ ಮಾಡಿದ ತಪ್ಪೆ. ಏನ್ ತಪ್ಪು ಮಾಡ್ತಿದ್ರು? ಪಂಚಾಯತಿ ಕಟ್ಟೆ ಮರುವಾದ ಉಳಿಸಕ್ಕೋಸ್ಕರ ಬಾಯಿ ಮುಚ್ಕೊಂಡಿದ್ನಲ್ಲ, ಅದು ಅದು ನಾ ಮಾಡಿದ ತಪ್ಪೆ. ದೊಡ್ಡನವ್ರೆ, ಏನಂದ್ರಿ? ಊ ರಸ್ತೆ ಕಬಳಿಸಕ್ ಬಂದಿರೋ ಕಳ್ಳನ್ ಮಗ ಅಂದ್ರ ನನ್ನ? ಹೌದು. ನೀವ್ ಕದ್ದ ನಿಮ್ ತಮ್ಮನ್ ಮಗು ಸರಣ ಅವ್ರ ಹತ್ರ ಕೊಟ್ಟು ನಿಮ್ ಹೆಸರು ಹೇಳಿದೆ ನಿಮ್ ಮರುವಾದ ಉಳಿಸ್ತ ನೋಡಿ, ನಾನು ಕಳ್ಳನೇ? ಧರ್ಮನವ್ರೆ ನಿಂತ್ಕೊಳ್ಳಿ. ನೀವು ಮಾಡಿದ ತಪ್ಪನ್ನ ನನ್ ಮೇಲೆ ಹೊರಿಸಿ ಹಾದಿನ ಮಾಡಕ್ ಹೋಯ್ತಿದ್ದೆ ಅಂತ ಹೇಳಿದ್ರಲ್ಲ ನೀವು. ನಾನ್ ಆ ರೀತಿ ಓದ್ ಮನೆಲ್ಲ ಮೈ ಮೇಲೆ ಬಿದ್ದು ಹಾದ್ರ ಮಾಡಿದ್ರೆ ಇಷ್ಟೊತ್ತಿಗೆ ಇಡೀ ಊರ್ಗೂರೆ ಸೂಳಗಿರಿ ಹಾಕೋಗುದು. ಹೆಣ್ಣು ಅಂದ್ರೆ ದೇಹದ ಚಪ್ಪಲ ತಿಳ್ಸಕಿರೋ ದಾಸಿ ಅಂತ ತಿಳಿದಿರೋರು ನೀವು, ಮನ್ಸನ್ ಕೊಳೆ ತೆಗಿಯೋ ದೈವ ಅಂತ ತಿಳಿದಿರೋ ನಾನು. ಏನೋ ಆಗಿದ್ದಾಗೋಯ್ತು, ಮರ್ತು ಬಿಡು ನಂಜುಂಡೆ. ಏನ್ ಮರಿಲಿ ಕೆಂಪಣ್ಣ, ಯಾಕ್ ಮರಿಲಿ? ನಂಜುಂಡಿ, ನಿನಗೋಸ್ಕರ ನಮ್ಮ ಪ್ರಾಣನೇ ಕೊಡ್ತೀವಿ ಅಂತ ಹೇಳಿದವರು ಇವತ್ತು ಪಂಚಾಯತಿ ಕಟ್ಟೆಯಲ್ಲಿ ನಮ್ಮ ಮಗು ಗೋಳಾಡ್ತಾ ನಿಮ್ಗಳ ಕಾಲು ಹಿಡ್ಕೊಂಡ್ರು ನನ್ನನ್ನು ಯಾರು ಅಂತ ಗೊತ್ತಿದ್ರ ಹಾಗೆ ಕಲ್ಲಾಗಿ ನಿಂತ್ಬಿಟ್ಟಿದ್ರಲ್ಲ. ಎಲ್ಲ ಅಷ್ಟೇ, ಬಹಳ ಇಲ್ಲ ವೈಭವ, ಊಟ ಮುಗಿಯೋವರೆಗೂ ಅಷ್ಟೇ. ಆಮೇಲೆ ತಿಪ್ಪೆ ಬಿಸಾಕವ್ರೆ. ಕೈ ತುತ್ತಿಟ್ಟು ತೊಟ್ಕಂಡಿರಿಟ್ಟಿರೋದ್ರೆ ಈ ಊರಿನ ಹೆಣ್ಮಕ್ಳು ಈ ದೇಹ ಮಣ್ಸೆರ ಗಂಟ ನಮ್ಗಳ ಋಣನ ಮರೆಯೋಕಿಲ್ಲ, ಮರೆಯೋಕಿಲ್ಲ. ಏನು ತಪ್ಪು ಮಾಡಿದ್ರೆ ಲಕ್ಷ್ಮಿಗೂ ಕಳಂಕ ಹಚ್ಬಿಟ್ರಲ್ಲ ನೀವೆಲ್ಲ. ಮೂರು ಜನ ತಂಗಿದ್ರೆ ಮದುವೆ ಆದ್ರು ಮದುವೆ ಇಲ್ದೆ ತವ್ರ ಮಳ್ಳೆ ಉಳಿಯಂಗಾಗಿದೆಯಲ್ಲ ಅವಳು ಬದುಕು. ಎಲ್ಲಿ ಯಾರಾದ್ರೂ ಒಬ್ಬ ಒಬ್ಬ ಮುಂದೆ ಬಂದು ಅವ್ಳಿಗೊಂದು ಬಾಳ್ ಕೊಡಿ, ಆ ದೇವ್ರು ಬೆಚ್ತಾನೆ. ಯಾಕೆ ಮಾತು ಬರೆದ್ರೆ ಮುಖ್ಯ ಅಂತ ತಾತ್ಸಾರನ? ನಿಮ್ ಕೈಲಾಗೋ ಕೆಲಸನ ನಾನ್ ಮಾಡಿ ತೋರಿಸ್ತೇನೆ. ರಾಮಣ್ಣವ್ರೆ, ಇದಕ್ಕೆ ನಿಮ್ಗೆ ಒಪ್ಪಿಗೆ ತಾನೆ? ನಮ್ ಜಾತಿ ಹುಡುಗಿನ ನೀನೇಗಲ್ಲ ಮದುವೆ ಆಯ್ತೀಯ? ಜಾತಿ ಕುಲ ಇದೆಲ್ಲ ಯಾರು ಮಾಡಿದ್ದು? ಆ ದೇವ್ರು ಮಾಡಿದ್ನ? ಇಲ್ಲ ಹಣೆ ಮೇಲೆ ಬರ್ತಿದ್ಯ? ಇದೆಲ್ಲ ನಾನ್ ನಾವಾಗಿ ಬೆಳೆದ್ಕೊಂಡ್ ಬಂದಿರೋ ವಿಷವೃಕ್ಷಗಳು. ಜಾತಿ ಹುಟ್ಟಿದ್ದು ಹುಟ್ಟಿದ್ದಲ್ಲ, ಮಾಡೋ ವೃತ್ತಿಯಿಂದ. ನೀವ್ ಇದನ್ನೇ ನಂಬೋದಾದ್ರೆ ನಾನ್ ಗಂಟ ಹಿಡಿದ್ರೆ ಬ್ರಾಹ್ಮಣನಾಗ್ಬಲ್ಲೆ, ಕತ್ತಿ ಹಿಡಿದ್ರೆ ಕ್ಷತ್ರಿಯನಾಗ್ಬಲ್ಲೆ, ತಕ್ರಿ ಹಿಡಿದ್ರೆ ವೈಶ್ಯನಾಗ್ಬಲ್ಲೆ, ನಿಮ್ಮ ಮಣ್ಣು ತುಳಿದ್ರೆ ಕುಂಬಾರನೂ ಹಾಕ್ಬಲ್ಲೆ. ಲಕ್ಷ್ಮಿ, ನಿನಗೊಪ್ಪಿಗೆ ಇದ್ರೆ ಯಾರಿಗೂ ಹೆದರ್ಬೇಕಾಗಿಲ್ಲ. ನನ್ನ ಮೇಲೆ ನಂಬಿಕೆ ಇದ್ರೆ ಧೈರ್ಯವಪ್ಪ, ನಾನಿದ್ದೀನಿ. ಎಲ್ಲಿವರೆಗೂ ಈ ಜಾತಿ ಮತದ ಸಾಮ್ರಾಜ್ಯ ನಮ್ಮನ್ನೆಲ್ಲ ಆಳುತ್ತೋ
ಅಲ್ಲಿವರೆಗೂ ಯಾವ ಊರು ಕೆರೆನೂ ಉದ್ಧಾರ ಆಗಲ್ಲ. ಇವತ್ತಿಗೆ ಈ ಊರಿನ ಋಣ ಮುಗಿತು. ನಂಜುಂಡಿನ ಅವ್ರ ಅವನು ಬಂದು ನಿಮ್ಮನ್ನ ಬದುಕಿಸ್ಬಿಟ್ರು ಕಂದ. ಹೌದು ಪುಟ್ಟ, ತಪ್ಪು ಮಾಡ್ಬಿಟ್ಟೆ ಅಮ್ಮ, ತಪ್ಪು ಮಾಡ್ಬಿಟ್ಟೆ. ಪಂಚಾಯತಿ ಕಟ್ಟೆಯಲ್ಲಿ ನಾನು ಹೇಳಿದ್ದೆಲ್ಲ ಸುಳ್ಳು. ನಂಜುಂಡಿದೇನು ತಪ್ಪಿಲ್ಲ, ನಂಜುಂಡಿ ನನ್ನನ್ನು ಪ್ರೀತಿಸ್ತಿಲ್ಲ ಅಂತ ನಾನೇ ಹೀಗೆಲ್ಲ ಸುಳ್ಳು ಹೇಳ್ದೆ ಅಮ್ಮ. ತಪ್ಪೆಲ್ಲ ನಂದೇ ನಂದೇ. ತಪ್ಪ ಮಾಡ್ಬಿಟ್ವಿ ಕಂಡ್ರಲ್ಲ, ತಪ್ಪ ಮಾಡ್ಬಿಟ್ವಿ ಬಂದ್ರಲ್ಲ, ಮೊದ್ಲ ಕ್ಷಮೆ ಕೇಳೋಣ. ಯಾಕೆ ಹೇಳ್ತಾ ಇದೀಯ ಗಂಜುಂಡಿ ಜಾನವ್ವ ಎಲ್ಗೋದ್ರೆ? ಬೀಗ ದಿಸ್ಲು ನನ್ ಕೈ ಕೊಟ್ಟು ಮನೆನ ನೀವ ಇಟ್ಕೊಳ್ಳಿ ಅಂತೇಳಿ ಗಾಡಿಯ ಕೊಟ್ಟೋದ್ರು. ನಾ ಎಷ್ಟು ಹೇಳಿದ್ರು ಕೇಳಿ, ಎತ್ ಕಡೆಗ್ ಹೋದ್ರವ್ವ? ದೇವಸ್ಥಾನ ಕಡೆಗ್ ಹೋದ್ರು. ದೇವಸ್ಥಾನಕ್ಕೆ ಮೊದಲು ನೋಡವ್ವ ಕಂಡ್ರ. ತಾಯಿ ಮಗ ಊರ್ ಬಿಟ್ರು ಆಚಾರ ಬಿಟ್ಟಿಲ್ಲ, ದೇವರಿಗೆ ಮೀಸಲಿಟ್ಟೇ ಹೋಗಿದ್ದಾರೆ. ಮಗು ಮನುಷ್ಯಂತ ನಂಜುಂಡಿ ನಮ್ಮೂರಿನ ಬರಾನೇ ನೀಗಿಸ್ಬಿಟ್ಟ. ಈಗ ಊರೆಲ್ಲ ಹಸಿರಾಗೋ ಸಮಯದಲ್ಲಿ ನೀವು ಅವರನ್ನ ಊರ್ ಬಿಟ್ಟು ಆಚೆ ಕಟ್ಟಿದ್ರಲ್ಲ, ನೀವೆಲ್ಲ ಮನುಷ್ಯರ? ತಾಯಿ ಬರ, ನಮ್ಮೂರಿಗೆ ಒಂದು ಸ್ಕೂಲ್ ಬೇಕು ಅಂತಿದ್ದ. ಆ ಸ್ಕೂಲಿಗೆ ಬೇಕಾಗಿರೋ ಜಮೀನ್ ಬಗ್ಗೆ ಮಾತಾಡ್ತಾ ಇದ್ರೆ ಅದನ್ನೇ ಅಪಾರ್ಥ ಮಾಡ್ಕೊಂಡು ಅವನನ್ನ ಕಳ್ಳಂತ ಭಾವಿಸಿದ್ರಲ್ಲ. ಇಷ್ಟು ವರ್ಷ ಅವನ ಜೊತೆಗಿದ್ದು ಇಷ್ಟೇನ ಅವನ ಅರ್ಥ ಮಾಡ್ಕೊಂಡಿದ್ದು? ಛೇ, ಎಂಥ ಅನ್ಯಾಯ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾವು ಪಾಪಿಗಳು, ಅವನು ಪುಣ್ಯಾತ್ಮ. ಎಲ್ಲ ಹೋದ್ನು? ನಾ ಹಾಡು ಬೆಳೆದ ಈ ಹಳ್ಳಿ ಮಡ್ಲನ್ನ ಸದಾ ಕಾಲ ಹಸಿರಾಗಿಡವ. ಆ